ಭಾರತ ಜೋಡೋ ನಂತರದಲ್ಲಿ ಇದೀಗ ಪ್ರಿಯಾಂಕಾ ಗಾಂಧಿಯ ಹವಾ ಇವತ್ತು ಬೆಂಗಳೂರಿನಲ್ಲಿ ನಡೆಯುತ್ತೆ ರಾಜ್ಯ ಕಾಂಗ್ರೆಸ್ನಿಂದ ಮಹಿಳಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ನಾ ನಾಯಕಿ ಎಂಬ ಶೀರ್ಷಿಕೆಯಲ್ಲಿ ಬೃಹತ್ ಸಮಾವೇಶ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬೃಹತ್ ಸಮಾವೇಶವನ್ನು ಕೈಗೊಳ್ಳಲಾಗಿದೆ ನಾ ನಾಯಕಿ ಸಮಾವೇಶದಲ್ಲಿ ಪ್ರಿಯಾಂಕಾ ಗಾಂಧಿ ಭಾಗವಹಿಸ್ತಾ ಇದ್ದಾರೆ ಅರಮನೆ ಮೈದಾನದಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಸಾವಿರಾರು ಜನರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಈ ಬೃಹತ್ ಸಮಾರಂಭ ಶುರುವಾಗಿದೆ ಕಾರ್ಯಕ್ರಮದಲ್ಲಿ ಪ್ರಿಯಾಂಕಾ ಗಾಂಧಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರ್ತಾರೆ ಸಮಾವೇಶದಲ್ಲಿ ಸುಮಾರು 1 ಲಕ್ಷ ಮಹಿಳೆಯರು ಭಾಗಿಯಾಗ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಮೂಲಗಳು ಹೇಳ್ತಾ ಇದ್ದಾವೆ ಬೃಹತ್ ಸಮಾವೇಶ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಇದ್ದೇ ಇರ್ತಾರೆ विपक्ष नायक सिद्धरामय्य एसीसी प्रधान कार्यदर्शी केसी वेणुगोपाल विपक्ष नायक सिद्धरामय्य केपीसीसी अध्यक्ष डीके शिवकुमार राज्य महिला घटक अध्यक्ष पुष्पा अमरनाथ सेरी इन महिला हिरीय महिला कांग्रेस नायक उमाश्री राणी सतीश जयमाला सेरदंते हलवरु भागियागिरुवंत फंक्षन इदु समावेशदल्लि सुमारु 1 लक्ष जनरन्न सेरिसुव गुरियन्न कांग्रेस इट्टुकोंडिदे ರಾಜ್ಯದ ವಿವಿಧ ಭಾಗಗಳಿಂದ ಮಹಿಳೆಯರು ಬರ್ತಾ ಇದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳಾ ಕಾರ್ಯಕರ್ತರು ಬರ್ತಾ ಇದ್ದಾರೆ ಹೀಗಾಗಿ ಮಹಿಳಾ ಮತದಾರರನ್ನು ಸೆಳೆಯಕ್ಕೆ ವಿಶೇಷ ಯೋಜನೆಗಳ ಘೋಷಣೆ ಸಾಧ್ಯತೆ ಆಗಬಹುದು ಯೋಜನೆ ಅನ್ನೋದಕ್ಕಿಂತ ಆಶ್ವಾಸನೆ ಅಂತ ಹೇಳಬೇಕು ಯಾಕಂದ್ರೆ ಸರ್ಕಾರ ಯೋಜನೆ ರೂಪಿಸುತ್ತೆ ವಿಪಕ್ಷದ ಸ್ಥಾನದಲ್ಲಿರುವಂತ ಕಾಂಗ್ರೆಸ್ ಒಂದು ಆಶ್ವಾಸನೆ ಭರವಸೆಯನ್ನು ಕೊಡಬಹುದು ಮೊನ್ನೆ ಬೆಳಗಾವಿಯಲ್ಲಿ ಒಂದು ಭರವಸೆಯನ್ನು ಕೊಟ್ಟಿದ್ರು ಅದು ಉಚಿತ ವಿದ್ಯುತ್ 200 ಯೂನಿಟ್ಗಳವರೆಗೆ ವಿದ್ಯುತ್ ಉಚಿತವಾಗಿ ಕೊಡ್ತೀವಿ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ರು ಅಂತ ಭರವಸೆ ಈ ಸಮಾವೇಶದಲ್ಲಿ ಆಗುತ್ತಾ ನೋಡಬೇಕಿದೆ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ಇರ್ತಾರೆ ಶಿವಕುಮಾರ್ ಮಹಿಳಾ ಸಮಾವೇಶ ಎಲ್ಲೆಲ್ಲೂ ಅರಮನೆ ಮೈದಾನದಲ್ಲಿ ಕಾಂಗ್ರೆಸ್ ಮಹಿಳಾ ನಾಯಕರದೇ ದರ್ಬಾರ್ ತರ ಕಾಣಿಸ್ತಾ ಇದೆ ಯಾವ ರೀತಿ ಫಂಕ್ಷನ್ ಜೊತೆಗೆ ಈ ನಾ ನಾಯಕಿಯಿಂದ ಆಗುವಂತ ಚುನಾವಣೆ ಮೇಲೆ ಆಗುವಂತ ಲಾಭ ನಷ್ಟ ಕುರಿತಾಗಿ ಮಾತನಾಡೋದಾದ್ರೆ ದಶತಿ ಮತ್ತು ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಕಾಂಗ್ರೆಸ್ ಪಕ್ಷದ ನಾನಾಯಕಿ ಕಾರ್ಯಕ್ರಮ ಅಂದ್ರೆ ಮಹಿಳಾ ಸಮಾವೇಶ ಇವತ್ತು ನಡೆಯತಾ ಇದೆ ಎಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಈ ಸಮಾವೇಶಕ್ಕೆ ಬರ್ತಾ ಇದ್ದಾರೆ ಸೋ ಹಾಗಾಗಿ ಸಮಾವೇಶಕ್ಕೆ ಮತ್ತಷ್ಟು ಕಳೆ ಬರ್ತಾ ಇದೆ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಮಹಿಳಾ ಕಾರ್ಯಕರ್ತರು ಮಹಿಳಾ ಏನು ಜನಗಳಿದ್ದಾರೆ ಎಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಸೊ ಬಹುತೇಕವಾಗಿ ಈ ಕಾರ್ಯಕ್ರಮವನ್ನ ಸಕ್ಸಸ್ ಮಾಡಬೇಕು ಮುಂದಿನ ಚುನಾವಣೆಗೆ ಇದನ್ನ ನಾವು ಎನ್ಕ್ಯಾಶ್ ಮಾಡ್ಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಸಾಕಷ್ಟು ವರ್ಕೌಟ್ ಅನ್ನು ಮಾಡಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ ಹಾಗಾಗಿ ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳಾ ಬೆಂಬಲಿಗರು ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೂಡ ಆಗಮಿಸ್ತಾ ಇದ್ದಾರೆ 12 ಗಂಟೆಗೆ ಪ್ರಿಯಾಂಕಾ ಗಾಂಧಿ ಅವರು ಕಾರ್ಯಕ್ರಮದಲ್ಲಿ ಹಾಜರಾಗ್ತಾ ಇದ್ದಾರೆ ಸೊ ಇದು ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿರುವಂತ ಸಮಾವೇಶ ಯಾಕೆಂದ್ರೆ ಚುನಾವಣೆಯ ಹೊಸ್ತಿಲಲ್ಲೇ ಪ್ರಿಯಾಂಕಾ ಗಾಂಧಿ ಅವರು ರಾಜ್ಯಕ್ಕೆ ಭೇಟಿಯನ್ನ ಕೊಡ್ತಾ ಇರುವಂತದ್ದು ಮತ್ತೊಂದು ಕಡೆ ಮಹಿಳಾ ಮತದಾರರನ್ನ ಗುರಿಯಾಗಿಟ್ಟುಕೊಂಡು ಈ ಮಹಿಳಾ ಸಮಾವೇಶವನ್ನ ರಾಜ್ಯ ನಾಯಕರು ಆಯೋಜನೆ ಮಾಡಿದ್ದಾರೆ ಯಾಕೆಂದ್ರೆ ಒಂದೊಂದು ಕುಟುಂಬದಲ್ಲಿರುವಂತಹ ಮಹಿಳಾ ಮತದಾರರನ್ನ ನಾವು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದೆ ಆದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸೀಟುಗಳನ್ನ ಗೆಲ್ಲಬಹುದು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬಹುದು ಅನ್ನುವಂತ ಲೆಕ್ಕಾಚಾರ ಕಾಂಗ್ರೆಸ್ ನಾಯಕರಿಗಿದೆ ಹಾಗಾಗಿ ವಿಶೇಷವಾಗಿ ಹೆಚ್ಚಿನ ಒತ್ತನ್ನ ಮಹಿಳಾ ಸಮಾವೇಶಕ್ಕೆ ಕೊಟ್ಟಿದ್ದಾರೆ ಮಹಿಳಾ ಸಮಾವೇಶದಲ್ಲಿ ಪ್ರಿಯಾಂಕಾ ಗಾಂಧಿ ಅವರ ಬಾಯಲ್ಲಿ ಮಹತ್ವದ ಆ ಒಂದು ಭರವಸೆಗಳನ್ನ ಘೋಷಣೆ ಮಾಡಿಸುವ ಮೂಲಕ ಇಡೀ ರಾಜ್ಯದ ಮಹಿಳೆಯರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದಾರೆ ಸೊ ಹಾಗಾಗಿ ಈ ಬಾರಿ ಸಾಕಷ್ಟು ಕುತೂಹಲ ಇದೆ ಪ್ರಿಯಾಂಕಾ ಗಾಂಧಿ ಅವರು ಏನ್ ಭರವಸೆಗಳನ್ನ ರಾಜ್ಯದ ಮಹಿಳಾ ಮತದಾರರಿಗೆ ಕೊಡಬಹುದು ಅನ್ನುವಂಥದ್ದು ಈಗಾಗಲೇ ಮಹಿಳಾ ಮತದಾರರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಸಾಕಷ್ಟು ಮಹಿಳಾ ಕಾರ್ಯಕರ್ತರು ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ ಹೆಚ್ಚಿನ ಸೀಟುಗಳನ್ನ ಕೊಡಬೇಕು ಅನ್ನುವಂತ ಬೇಡಿಕೆಯನ್ನ ಇಟ್ಟಿದ್ದಾರೆ ಸುಮಾರು 109 ಜನ ಅಭ್ಯರ್ಥಿಗಳು ಆಕಾಂಕ್ಷಿಗಳು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಸೊ ಉತ್ತರ ಪ್ರದೇಶದಲ್ಲೂ ಕೂಡ 44 ಮಂದಿಗೆ ಟಿಕೆಟ್ ಅನ್ನ ಕೊಡಲಾಗಿತ್ತು ಹಾಗಾಗಿ ರಾಜ್ಯದಲ್ಲೂ ಕೂಡ ಅತಿ ಹೆಚ್ಚಿನ ಸೀಟುಗಳನ್ನ ನಮಗೆ ಕೊಡಬಹುದು ಅನ್ನುವಂತ ನಿರೀಕ್ಷೆ ಇಲ್ಲಿರುವಂತಹ ಮಹಿಳಾ ಕಾರ್ಯಕರ್ತರಿಗಿದೆ ಹಾಗಾಗಿ ಪ್ರಿಯಾಂಕಾ ಗಾಂಧಿ ಅವರು ಇದರ ಬಗ್ಗೆ ಘೋಷಣೆಯನ್ನ ಮಾಡಬಹುದಾ ಅನ್ನುವಂತ ಒಂದು ಕುತೂಹಲಗಳು ಕೂಡ ಇದೆ
ಮಾತಾಶನ ಇರಬಹುದು ಮಹಿಳೆಯರ ಸಬಲೀಕರಣದ ವಿಚಾರದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಪ್ರಣಾಳಿಕೆಯಲ್ಲಿ ತರ್ತೇವೆ ಮುಂದೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದೆ ಆದರೆ ಆ ಪ್ರಣಾಳಿಕೆಯಲ್ಲಿ ತಂದಂತಹ ಭರವಸೆಗಳು ಏನಿದೆ ಅದನ್ನು ನಾವು ಈಡೇರಿಸುತ್ತೇವೆ ಅನ್ನುವಂತ ವಾಗ್ದಾನವನ್ನು ಕೂಡ ಇವತ್ತಿನ ಸಮಾವೇಶದಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಮಾಡಬಹುದು ಸೋ ಹಾಗಾಗಿ ಈ ಕಾರ್ಯಕ್ರಮದ ಮೇಲೆ ಸಾಕಷ್ಟು ನಿರೀಕ್ಷೆಗಳಿದೆ ಯಾಕೆಂದ್ರೆ ಒಂದೊಂದು ಮನೆಯಲ್ಲಿ ನೀವು ಮಹಿಳೆಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದೆ ಆದ್ರೆ ಆ ಕುಟುಂಬದಲ್ಲಿರುವಂತಹ ಇನ್ನುಳಿದ ಸದಸ್ಯರನ್ನು ಕೂಡ ಅವರು ಪಕ್ಷದ ಪರವಾಗಿ ತೆಳಿತಾರೆ ಅನ್ನುವಂತ ಒಂದು ಕಲ್ಪನೆಯನ್ನ ಇಟ್ಕೊಂಡು ಕಾಂಗ್ರೆಸ್ ನಾಯಕರು ಇವತ್ತಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಸೋ ಇದು ವಿಧಾನಸಭಾ ಚುನಾವಣೆಯಲ್ಲಿ ಯಾವ ರೀತಿಯಾದಂತಹ ಒಂದು ಎನ್ಕ್ಯಾಶ್ ವರ್ಕೌಟ್ ಅನ್ನ ಕಾಂಗ್ರೆಸ್ ಪಕ್ಷಕ್ಕೆ ಮಾಡ್ಕೊಳ್ಬಹುದು ಅನ್ನುವಂಥದ್ದನ್ನ ನಾವು ನೋಡ್ಬೇಕಾಗತ್ತೆ ಆದ್ರೆ ಇವತ್ತಿನ ಮಟ್ಟಿಗೆ ಹೇಳೋದಾದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರುವಂತದ್ದು ಪ್ರಿಯಾಂಕಾ ಗಾಂಧಿ ಅವರು ರಾಜ್ಯಕ್ಕೆ ಬರ್ತಾ ಇರೋದ್ರಿಂದ ಕಾಂಗ್ರೆಸ್ ಪಕ್ಷದ ಈ ಕಾರ್ಯಕ್ರಮ ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿದೆ ಅಂತಾನೆ ಹೇಳ್ಬೇಕಾಗತ್ತೆ ದಶರಥ್ ಇದರ ಜೊತೆಗೆ ರಾಜಕೀಯ ಮೀಸಲಾತಿ ಹೆಣ್ಣು ಮಕ್ಕಳಿಗೆ ಪ್ರಬಲ ಘೋಷಣೆ ಒಂದಷ್ಟು ದೊಡ್ಡ ಮಟ್ಟದ ನಿರೀಕ್ಷೆ ಅಂತೂ ಹುಟ್ಟು ಹಾಕಿದೆ ಒಂದು ಈಗ ಆಲ್ರೆಡಿ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಉಚಿತ ವಿದ್ಯುತ್ ಎರಡನೇ ಭರವಸೆಗೆ ಈ ಮಹಿಳಾ ವೇದಿಕೆ ಸಾಕ್ಷಿಯಾಗುತ್ತಾ ಅಂತ ಖಂಡಿತ ದಶರಥ್ ಯಾಕೆಂದ್ರೆ ಬೆಳಗಾವಿಯ ಚಿಕ್ಕೋಡಿ ಕಾರ್ಯಕ್ರಮದಲ್ಲಿ 200 ಯೂನಿಟ್ಗಳು ಬಡವರಿಗೆ ಉಚಿತ ವಿದ್ಯುತ್ತನ್ನ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಕೊಡ್ತೇವೆ ಅನ್ನುವಂತ ಭರವಸೆಯನ್ನ ಕಾಂಗ್ರೆಸ್ ನಾಯಕರು ಘೋಷಣೆ ಮಾಡಿದ್ದಾರೆ ಯಾಕೆಂದ್ರೆ ಮಹತ್ವದ ಘೋಷಣೆನೇ ಅದು ಅದೇ ಸರ್ಕಾರ ಅಧಿಕಾರಕ್ಕೆ ಬಂದು ಅದನ್ನ ಅನುಷ್ಠಾನಕ್ಕೆ ತಂದಿದ್ದೆ ಆದ್ರೆ ಸೊ ಅದೇ ರೀತಿಯಾಗಿ ಇವತ್ತು ಮಹಿಳೆಯರನ್ನ ಗಮನದಲ್ಲಿಟ್ಕೊಂಡು ಮಹಿಳೆಯರ ಆರ್ಥಿಕ ಶಿಕ್ಷಣ ಔದ್ಯೋಗಿಕವಾಗಿ ಅವರ ಸಬಲೀಕರಣ ವಿಚಾರದಲ್ಲಿ ಮಹತ್ವದ ಒಂದು ತೀರ್ಮಾನಗಳನ್ನ ಇವತ್ತು ಘೋಷಣೆ ಮಾಡುವಂತ ಒಂದು ಸಾಧ್ಯತೆಗಳು ಕೂಡ ಈ ಸಮಾವೇಶದಲ್ಲಿದೆ ಪ್ರಿಯಾಂಕಾ ಗಾಂಧಿ ಅವರನ್ನು ಕೂಡ ಅದೇ ಕಾರಣಕ್ಕೆ ಈ ಸಮಾವೇಶಕ್ಕೆ ಕರೆಸ್ತಾ ಇರುವಂತದ್ದು ಜೊತೆಗೆ ಈಗಾಗಲೇ ರಾಜಕೀಯ ಮೀಸಲಾತಿ ಶೇಕಡಾ 33% ರಾಜಕೀಯ ಮೀಸಲಾತಿಯನ್ನ ಶಾಸಕ ಅಸೆಂಬ್ಲಿ ಚುನಾವಣೆಗಳು ಮತ್ತೆ ಲೋಕಸಭಾ ಚುನಾವಣೆಗಳಲ್ಲಿ ನಮ್ಗೆ ಪ್ರಾತಿನಿಧ್ಯವನ್ನ ಕೊಡಬೇಕು ಅನ್ನುವಂತ ಒಂದು ಬೇಡಿಕೆ ಕಳೆದ ಹಲವು ವರ್ಷಗಳಿಂದಲೂ ಕೂಡ ಇದೆ ಆದ್ರೆ ಯಾವ ಸರ್ಕಾರಗಳು ಕೂಡ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಂತ ಸರ್ಕಾರಗಳು ಅದನ್ನ ಅನುಷ್ಠಾನಕ್ಕೆ ತರುವಂತ ಪ್ರಯತ್ನಗಳನ್ನ ಮಾಡ್ತಾ ಇಲ್ಲ ಯಾಕೆಂದ್ರೆ ಪುರುಷ ಪ್ರಧಾನ ಸಮಾಜ ಇರೋದ್ರಿಂದ ಅನಿವಾರ್ಯವಾಗಿ ನಮ್ಗೆ ಅವಕಾಶಗಳನ್ನ ಮಿಸ್ ಮಾಡ್ಲಾಗ್ತಾ ಇದೆ ಅನ್ನುವಂತಹ ಆರೋಪಗಳನ್ನ ಈಗಾಗಲೇ ಸಾಕಷ್ಟು ಮಹಿಳಾ ನಾಯಕರು ಕೂಡ ಮಾಡ್ತಾನೆ ಬರ್ತಾ ಇದ್ದಾರೆ ಹಾಗಾಗಿ ಕಾಂಗ್ರೆಸ್ ಪಕ್ಷ ಈ ಸಮಾವೇಶದ ಮೂಲಕ ಅದರ ಬಗ್ಗೆ ಏನಾದ್ರೂ ಅಚ್ಚರಿಯ ಒಂದು ಭರವಸೆಗಳನ್ನ ಏನಾದ್ರೂ ಘೋಷಣೆ ಮಾಡಲಾಗತ್ತಾ ಪ್ರಿಯಾಂಕಾ ಗಾಂಧಿ ಅವರು ರಾಜ್ಯ ವಿಧಾನಸಭಾ ಚುನಾವಣೆಗೆ ಹೆಚ್ಚಿನ ಯುವ ಮಹಿಳಾ ಮತದಾರರು ಈ ಬಾರಿ ಆಕಾಂಕ್ಷಿಗಳು ಟಿಕೆಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಹಾಗಾಗಿ ಅಂತವರಿಗೆ ಏನಾದ್ರೂ ಈ ಬಾರಿ ನೀವು ಟಿಕೆಟ್ ಕೊಡ್ಲೇಬೇಕು ಅನ್ನುವಂತ ಒಂದು ಸ್ಪಷ್ಟವಾದಂತ ಸೂಚನೆಯನ್ನ ರಾಜ್ಯ ನಾಯಕರಿಗೆ ಪಾಸ್ ಮಾಡ್ತಾರ ಅನ್ನುವಂತ ಕುತೂಹಲಗಳು ಕೂಡ ಇದೆ ಹಾಗಾಗಿ ಇದು ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಈ ಸಮಾವೇಶ ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತ ಅಂತಾನೆ ಹೇಳ್ಬೇಕಾಗತ್ತೆ ಯಾಕೆಂದ್ರೆ ಮತದಾರರ ವಿಶ್ವಾಸವನ್ನ ಗಳಿಸ್ಬೇಕು ಅವರನ್ನ ಓಲೈಕೆ ಮಾಡ್ಬೇಕು ಅದರಲ್ಲೂ ಮಹಿಳಾ ಮತದಾರರನ್ನ ಓಲೈಕೆ ಮಾಡ್ಬೇಕು ನಾವ್ ಮತ್ತೆ ಅಧಿಕಾರಕ್ಕೆ ಬರ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತಿನ ಈ ಸಮಾವೇಶದಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ರಾಜಕೀಯ ಮೀಸಲಾತಿ ಕುರಿತಂತೆ ಅವ್ರ ಏನಾದ್ರೂ ಘೋಷಣೆಗಳನ್ನ ಮಾಡ್ತಾರಾ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ಬೇಕಾಗತ್ತೆ ದಶರಥ್ ಎಸ್ ಥ್ಯಾಂಕ್ ಯು ಶಿವು